ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಲ್ಲಿ ಏನಾಗಿದೆ ಅಂದರೆ, ಈ ಬಾರಿ ನಿಮಗೆ ಗೊತ್ತಿರೋ ಹಾಗೆ ಕಂಬೈನ್ಡ್ ಆಪ್ಷನ್ ಟ್ರೈ ಮಾಡಿರೋ ಕಾರಣ ಇಲ್ಲಿ ಯಾವ ವಿದ್ಯಾರ್ಥಿಗಳು ನೀಟ್ಗೂ ಅಪ್ಲೈ ಮಾಡಿದ್ದೀರಾ ಅದೇ ರೀತಿ ಸಿ ಇ ಟಿ ಕೂಡ ಆಪ್ಷನ್ ಟ್ರೈ ಮಾಡಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದರದ್ದೇ ನೀವು ಓನ್ಲಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ವೆಟರ್ನರಿ, ಫಾರ್ಮಸಿ ಮಾಡಿದ್ರೆ ನಿಮಗೆ ಸೇಮ್ ಚಾಯ್ಸ್ ಒನ್ ಕೊಟ್ಟರೆ ನೀವು ಸಿಕ್ಕಿರೋ ಸೀಟು ತೃಪ್ತಿಯಾಗಿದೆ, ಅಡ್ಮಿಷನ್ ಆಗ್ತೀನಿ ಅಂತ ನೀವು ನೆಕ್ಸ್ಟ್ ಯಾವುದೇ ರೌಂಡ್ಗೂ ಎಲಿಜಿಬಲ್ ಇರೋದಿಲ್ಲ. ಫೀಸ್ನ ಪೇಮೆಂಟ್ ಮಾಡ್ತೀರಾ, ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ ಟು ಎಂಟ್ರಿ ಮಾಡಿದ್ರೆ ನೀವು ಓಲ್ಡ್ನ ಈಗ ಸಿಕ್ಕಿರೋ ಸೀಟ್ನ ಓಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರುತ್ತೆ. ಇನ್ ಕೇಸ್ ಒಳ್ಳೆ ಸೀಟ್ನ ಸಿಕ್ಕಿದ್ರೆ ಅದನ್ನು ಕೂಡ ಪಡೆದುಕೊಳ್ಳಬಹುದು. ಚಾಯ್ಸ್ ತ್ರೂ ಬಂದುಬಿಟ್ಟು ಈಗ ಸಿಕ್ಕಿರೋ ಸೀಟ್ ಬೇಡ ಅಂತ ಹೇಳಿ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಚಾಯ್ಸ್ ಫೋರ್ ಎಂಟ್ರಿ ಮಾಡಿದ್ರೆ ನಿಮಗೆ ಕೌನ್ಸಿಲಿಂಗ್, ಸಿ ಇ ಟಿ ಕೌನ್ಸಿಲಿಂಗ್ ಹೊರಗಡೆ ಹೋಗ್ತೀವಿ. ನಿಮಗೆ ಯಾವುದೇ ರೀತಿ ಬೇಡ ಅಂತ ಹೇಳಿ ಮೆನ್ಷನ್ ಮಾಡಿರೋದು ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಅಂತ ಇರುತ್ತೆ. ಇಲ್ಲಿ ನೋಡೋದಾದರೆ ಡೆಂಟಲ್ ಯಾರು ಇಲ್ಲಿ ಯು ಜಿ ನೀಟ್ ಬಗ್ಗೆ ಹೇಳೋದಾದರೆ, ಇನ್ ಕೇಸ್ ನೀವು ಇಂಜಿನಿಯರಿಂಗಲ್ಲಿ ಚಾಯ್ಸ್ ಒನ್ ಕೊಟ್ಟರೆ ಯು ಜಿ ನೀಟ್ಗೆ ನೀವು ನಾಟ್ ಎಲಿಜಿಬಲ್ ಅಂತ ಇದೆ. ಇಂಜಿನಿಯರಿಂಗಲ್ಲಿ ಚಾಯ್ಸ್ ಟು ಕೊಟ್ಟರೆ ನೀವು ಓಲ್ಡ್ ಮಾಡಿ ನೀವು ಚಾಯ್ಸ್ ನೀಟಿಗೆ ಹೋಗ್ಬೋದು. ಇಂಜಿನಿಯರಿಂಗ್ ಅದೇ ಇಂಜಿನಿಯರಿಂಗ್ ವೆಟರ್ನರಿ ಅದಕ್ಕೆಲ್ಲ ಚಾಯ್ಸ್ ತ್ರೀ ಕೊಟ್ಟರೆ ವಿತೌಟ್ ವೆಲ್ಡಿಂಗ್ ಅಲೋಹೆಡ್ ಸೀಟ್ನು ಓಟೈನ್ ಮಾಡ್ಬೋದು. ಚಾಯ್ಸ್ ಫೋರ್ ಕೊಟ್ಟರೆ ಇದು ಗುಡ್ ನ್ಯೂಸ್ ಇದೆ ನೋಡಿ. ಇಲ್ಲಿ ಯಾರಿಗೂ ಸಿ ಟಿದು ನಿಮ್ಮದು ಇಂಜಿನಿಯರಿಂಗ್ದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಚಾಯ್ಸ್ ಫೋರ್ನ ಕೊಟ್ಟು ನೀವು ನಿಮ್ಮ ಮೆಡಿಕಲ್ ಸೀಟ್ನ ಕಂಟಿನ್ಯೂ ಮಾಡ್ಬೋದು. ಈ ರೀತಿ ಚಾಯ್ಸ್ ಇರುತ್ತೆ, ಅದನ್ನು ಮಗ ನೀಟಾಗಿ ನೋಡ್ಕೊಳ್ಳಿ. ನೀವು ಜಸ್ಟ್ ನಿಮ್ಮ ಐಡಿಯಾ ಬಂದು ಅನ್ಕೋತೀನಿ, ಇದು ಬಂದ್ಬಿಟ್ಟು ಮಾಮೂಲಿ ಇವರಿಗೆ. ಬಟ್ ಅದರ ನಿಮ್ಮ ಸಿ ಟಿ ಮತ್ತು ನೀಟ್ ಎರಡಕ್ಕೂ ಕೂಡ ಆಪ್ಷನ್ ಇಟ್ಟು ಮಾಡಿದರೆ ಅವ್ರಿಗೆ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನೀವು ಓನ್ಲಿ ಇಂಜಿನಿಯರಿಂಗ್, ಫಾರ್ಮಸಿ, ಓನ್ಲಿ ಸಿ ಟಿ ಮುಖಾಂತರ ಹೋಗ್ತಿದ್ದೀನಂದರೆ ತಲೆ ಕೊಡಿಸ್ಕೊಳ್ತಕ್ಕಂಥಲ್ಲ. ನೀವು ನೀಟಾಗಿ ಚಾಯ್ಸ್ ಎಂಟ್ರಿ ಮಾಡಿ ಇಷ್ಟ ಇದ್ದರೆ ಅಡ್ಮಿಷನ್ ಆಗಿ ಅಥವಾ ಅವಾಯ್ಡ್ ಮಾಡಿ, ಇಲ್ಲಾಂದರೆ ನೆಕ್ಸ್ಟ್ ರೌಂಡ್ ಅಟೆಂಡ್ ಮಾಡಿ. ಬಟ್ ಇಲ್ಲಿ ಎರಡು ಕಡೆಯೂ ಅಂದರೆ ಸಿ ಟಿನೂ ಕೂಡ ಅಪ್ಲೈ ಮಾಡಿದ್ದಾರೆ, ನೀಟ್ ಕೂಡ ಅಪ್ಲೈ ಮಾಡಿದ್ದಾರೆ. ಅವ್ರಿಗೆ ಏನಾಗಿದೆ ಅಂದರೆ, ನೀವು ಮೆಡಿಕಲಲ್ಲಿ ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ಸೀದಾ ಅಡ್ಮಿಷನಾಗಿ ಹೋಗ್ತೀರಾ. ಇಂಜಿನಿಯರಿಂಗಲ್ಲಿ ಅದ್ರ ಜೊತೆ ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗಲ್ಲ. ಇಂಜಿನಿಯರಿಂಗಲ್ಲಿ ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ಇಂಜಿನಿಯರಿಂಗ್ ಮತ್ತು ಅದರ ಕೋರ್ಸ್ಗಳು ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ಇಂಜಿನಿಯರಿಂಗ್ ಹೋಗ್ತೀರಾ, ನೀಟ್ಗೆ ಆಗೋದಿಲ್ಲ. ಈ ರೀತಿ ನಿಮಗೆ ಕಾಂಪ್ಲಿಕೇಶನ್ ಇರುತ್ತೆ. ಎರಡರಲ್ಲೂ ಕೂಡ ನೀವು ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ, ನೀಟಾಗಿ ನೋಡ್ಕೊಳ್ಳಿ. ನಂತರ ಮೆಡಿಕಲಲ್ಲಿ ಚಾಯ್ಸ್ ಟು ಎಂಟ್ರಿ ಮಾಡಿದ್ರೆ ಬೈ ಹೋಲ್ಡಿಂಗ್ ಮಾಡಿ ನೀವು ಕಂಟಿನ್ಯೂ ಮಾಡ್ಬೋದು. ನೀವು ಸಿ ಇ ಟಿಗೆ ಅಟೆಂಡ್ ಮಾಡೋಕ್ಕಾಗೋದಿಲ್ಲ. ಎರಡರಲ್ಲೂ ಕೂಡ ನೀವು ಚಾಯ್ಸ್ ಟನ್ನು ಕೊಟ್ಟರೆ, ಮೆಡಿಕಲ್ ಮತ್ತು ಕೆ ಎ ಮತ್ತು ನೀಟ್ ಎರಡರಲ್ಲೂ ಕೂಡ ಚಾಯ್ಸ್ ಟು ಕೊಟ್ಟರೆ ಡೆಂಟಲ್ ಅಲಾಟೆಡು ಡೆಂಟಲ್ ಹೋಲ್ಡ್ ಮಾಡ್ಬೋದು, ಅದಕ್ಕೆ ಇಂಜಿನಿಯರಿಂಗ್ ಕೂಡ ಹೋಲ್ಡ್ ಮಾಡೋದು. ನಂತರ ನೆಕ್ಸ್ಟ್ ನೀವು ನೆಕ್ಸ್ಟ್ ರೌಂಡಿಗೆ ಹೋದ್ರೆ ನೀವು ಅಲ್ಲಿ ನೀವು ಡಿಸಿಷನ್ನ ತೊಗೋಬೇಕಾಗುತ್ತೆ ಯಾವ್ದು ಬೇಕು ಅಂತ. ಇಲ್ಲಿ ಮೆಡಿಕಲಲ್ಲಿ ಚಾಯ್ಸ್ ತ್ರೀ ಕೊಟ್ಟು ಇಂಜಿನಿಯರಿಂಗಲ್ಲಿ ಚಾಯ್ಸ್ ಟು ಕೊಟ್ಟರೆ ಮೆಡಿಕಲ್ ಡಿಟೇಲ್ ಸೆಕೆಂಡ್ ರೌಂಡಿಗೆ ಹೋಗಬೇಕಾಗುತ್ತೆ, ವಿತೌಟ್ ಓಲ್ಡಿಂಗ್ ಸೀಟ್ ಹೋಗ್ಬೋದು. ಅದೇ ರೀತಿ ನೀವು ಇಂಜಿನಿಯರಿಂಗ್ ಕಾಲೇಜಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಬೈ ಓಲ್ಡಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಎರಡರಲ್ಲೂ ಕೂಡ ನೀವು ಚಾಯ್ಸ್ ತ್ರೀ ಎಂಟ್ರಿ ಮಾಡಿದ್ರೆ ಮೆಡಿಕಲ್ ಡೆಂಟಲ್ ಕೂಡ ಸೆಕೆಂಡ್ ರೌಂಡ್ ವಿತೌಟ್ ಓಲ್ಡಿಂಗ್ ಅಟೆಂಡ್ ಮಾಡ್ಬೋದು. ಅದೇ ರೀತಿ ಇಂಜಿನಿಯರಿಂಗ್ ಕೂಡ ವಿತೌಟ್ ಓಲ್ಡಿಂಗ್ ನೀವು ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಚಾಯ್ಸ್ ತ್ರೀ, ಅಲ್ಲಿ ಚಾಯ್ಸ್ ಫೋರ್ನ ಕೊಟ್ಟರೆ ನಿಮಗೆ ಗೊತ್ತಿರೋಗೆ ಚಾಯ್ಸ್ ಫೋರ್ನ ಕೊಟ್ಟರೆ ಇಂಜಿನಿಯರಿಂಗ್ ಎಕ್ಸಿಟ್ ಆಗ್ತೀರಾ, ಚಾಯ್ಸ್ ತ್ರೀ ಕೊಟ್ಟಿರ್ತಾರೆ ಮೆಡಿಕಲ್ ಒಳಗೆ ನೆಕ್ಸ್ಟ್ ರೌಂಡ್ಗೆ ಹೋಗ್ತೀರಾ. ಇಲ್ಲಿ ಕೂಡ ಸೇಮು, ಚಾಯ್ಸ್ ಫೋರ್ ಚಾಯ್ಸ್ ಟು ಕೊಟ್ಟರೆ ಸೇಮು ಮೆಡಿಕಲ್ ಎಕ್ಸಿಟ್ ಆಗ್ತೀರಾ, ಇಂಜಿನಿಯರಿಂಗ್ ಅಟೆಂಡ್ ಮಾಡ್ತೀರಾ. ಚಾಯ್ಸ್ ಫೋರ್ ಚಾಯ್ಸ್ ತ್ರೀ ಅಂತ ಹೇಳಿದರೆ ಚಾಯ್ಸ್ ಫೋರ್ ಕೊಟ್ಟರೆ ಸೇಮು, ಯಾವ ಚಾಯ್ಸ್ ಫೋರ್ ಕೊಟ್ಟಿದೆ ಅದು ಎಕ್ಸಿಟ್ ಆಗ್ತಾರೆ. ಚಾಯ್ಸ್ ತ್ರೀ ಯಾವುದನ್ನು ಕಂಟಿನ್ಯೂ ಮಾಡ್ತೀರಾ, ಎರಡು ಕೂಡ ಚಾಯ್ಸ್ ಫೋರ್ನ ಕೊಟ್ಟರೆ ಎರಡರಿಂದ ಎಕ್ಸಿಟ್ ಆಗ್ತಾರೆ, ನಿಮ್ಮ ಕೌನ್ಸಿಲಿಂಗ್ಗೆ ಹೋಗೋಕೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಈ ರೀತಿ ನಿಮಗೆ ಕಾಂಪ್ಲಿಕೇಶನ್ ಇದೆ. ಇದು ಸ್ವಲ್ಪ ನಿಮಗೆ ನೋಡೋಕ್ಕೆ ಕಾಣಿಸುತ್ತೆ, ನೀಟಾಗಿ ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ಇಲ್ಲಿ ಏನೆಲ್ಲ ಸಿಂಪಲ್ಲು, ನಿಮಗೆ ಒಂದು ಆಯ್ಕೆ ಇರುತ್ತೆ, ನೀಟ್ನ ಚೂಸ್ ಮಾಡ್ತಿರೋ ಅಥವಾ ಅದೇ ರೀತಿ ನೀಟ್ ಸೀಟ್ನ ತಗೋತೀರೋ ಅಥವಾ ಇಂಜಿನಿಯರಿಂಗ್ ಸೀಟ್ನ ತಗೋತೀರೋ ಅಂತ. ಇಲ್ಲ ನಾನು ಲಕ್ ನೋಡ್ತೀನಿ ಅಂತ ಹೇಳಿ ಬೇಕಾದರೆ ಎರಡು ಸೀಟ್ನ ಕೂಡ ಹೋಲ್ಡ್ ಮಾಡಿ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇಲ್ಲ ನನಗೆ ಇಂಜಿನಿಯರಿಂಗ್ಗೆ ಹೋಗ್ತೀನಿ ಅಂದರೆ ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡ್ಬೋದು, ಇದ್ರದ್ದು ಸೀಟ್ ಇದು ಕೆಲಸ ಮಾಡಿಕೊಂಡು ಆ ರೀತಿ ನಿಮ್ಮ ಡಿಸಿಷನ್ ತಗೋಬೇಕಾಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಲೈಫನ್ನು ಡಿಸೈಡ್ ಮಾಡುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಕೆಲವೊಂದು ಬೇಗ ಬೇಗ ಎಕ್ಸಿಟ್ ಆಗೋದು ಅಥವಾ ಆ ಥರ ಹತ್ರ ಅಡ್ಮಿಷನ್ ಆಗೋದು, ಸಿಕ್ಕಿರೋ ಸೀಟ್ನ ಬಿಟ್ಕೊಡೋದು, ಸುಮ್ಮನೆ ಕ್ಯಾನ್ಸಲ್ ಮಾಡೋದು, ಏನು ಮಾಡಬೇಡಿ. ರೈಟ್ ಡಿಸಿಷನ್ ತಗೊಳ್ಳಿ. ಇನ್ನು ಕೂಡ ವೆಯ್ಟ್ ಮಾಡಿ, ನಿಮಗೆ ಇನ್ನು ಕೂಡ ಟೈಮ್ ಇದೆ. ಅಥವಾ ಪೇರೆಂಟ್ಸ್ನ ಅಪ್ರೋಚ್ ಮಾಡಿ, ಅವ್ರನ್ನ ಕೇಳಿ ನೀಟಾಗಿ ಡಿಸಿಷನ್ ತಗೊಳ್ಳಿ. ದಯವಿಟ್ಟು ಯಾವುದೇ ರೀತಿ ರಾಂಗ್ ಡಿಸಿಷನ್ನ ಹೋಗಬೇಡಿ. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.